ತಮ್ಮ ಹೆಸರು ಸರ್? ಯಾವೂರು ಸರ್? ಕೂಡಲಕೊಪ್ಪ ಸರ್. ಈಗ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಆಡಳಿತ ಮಾಡ್ತಾ ಇದ್ದಾರೆ, ಏನನ್ಸುತ್ತೆ ಸರ್ ಅವರು ಮತ್ತೆ ನೆಕ್ಸ್ಟ್? ಕೇಂದ್ರದಲ್ಲೂ ಮಾಡ್ತಾವ್ರೆ, ರಾಜ್ಯದಲ್ಲೂ ಮಾಡ್ತಾವ್ರೆ, ರೈತರಿಗೆ ಏನು ಮಾಡ್ತಾವ್ರೆ ಹೇಳಿ. ರೈತರು ನಾನು ಕೇಳೋದು ರೈತರಿಗೆ, ರೈತರಿಗೆ ಯಾರು ಏನು ಮಾಡ್ತಾವ್ರೆ ಹೇಳಿ. ಬರಗಾಲ ಬಂದು ರೈತರು ಬೇಕಾದಷ್ಟು ನೀರಿಲ್ದೇ ಜಾಸ್ತಿ ಕೂತವ್ರೆ, ಯಾರು ಏನು ಮಾಡ್ತಾ ಇದ್ದಾರೆ ಹೇಳಿ. ರೈತರಿಗೆ ಏನು ಮಾಡಿದ್ದಾರೆ ಹೇಳಿ. ಅಂತ ಭಾಳ ರೈತರೇ ನಾವು ಕೇಳೋದು. ಇವತ್ತು ದೇಶದಲ್ಲಿರೋದು ರೈತ, ಅನ್ನದಾತ ಅನ್ನದಾತ ಅಂತ ಹೇಳ್ಕೊಂಬರ್ತಾ ಇದ್ದಾರೆ ಎಲ್ಲರೂ. ಅನ್ನದಾತನಿಗೆ ಏನು ಮಾಡಿದ್ದಾರೆ ಹೇಳಿ, ಅನ್ನದಾತನಿಗೆ ಏನು ಮಾಡಿದ್ದಾರೆ ಹೇಳಿ. ಬೇಕಾಗಿರೋದು ಹೌದು, ಅನ್ನದಾತನೇ ಬೇಕು ಮೊದಲು. ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಅನ್ನದಾತ ಇದ್ದರೆ ಬಾಕಿ ಇರಲ್ಲ. ಮಹಾತ್ಮ ಗಾಂಧಿಯವರು ಹೇಳವ್ರೆ, ದೇಶದ ಬೆನ್ನೆಲುಬು ಅಂತ. ಇವತ್ತು ಏನಾಗೈತಿ ಹೇಳಿ, ಬೇಕಾದಷ್ಟು ಕಡೆ ಪ್ರವಾಹ ಬಂದು ಎಲ್ಲ ಮುಳುಗೋಗೈತೆ, ಅವ್ರಿಗೂ ಏನೂ ಇಲ್ಲ. ಇಲ್ಲಿ ಬರಗಾಲ ಬಂದು ಕೂತೈತೆ ಇವತ್ತು ರಾಜ್ಯದಲ್ಲಿ, ಏನಾಗೈತಿ ಹೇಳಿ. ರಾಜ್ಯದ ಬಗ್ಗೆ ಬರೀ ಪರಿಸ್ಥಿತಿ ಯೋಚನೆ ಮಾಡಬೇಕು. ರೈತರು ರೈತರು ಹೆಸರು ಹೇಳ್ಕೊಂಡು ರೈತರಿಗೆ ಏನು ಮಾಡಿದ್ರು ಹೇಳಿ. ಮೊದಲು ರೈತರು ಈ ದೇಶದಲ್ಲಿ ರೈತ ಮೊದಲು ಮೇನು, ಪ್ರತಿಯೊಂದು ಇದು ರೈತನಿಂದಲೇ ನಡೀತಾ ಇರೋದು. ರೈತ ಇಲ್ದಾರೆ ಏನು ನಡೆದದು ಹೇಳಿ, ಪ್ರತಿಯೊಂದು ಏನೇ ನಡಿಬೇಕಾದ್ರೂ ರೈತರೇ. ಸರ್, ಈಗ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಗ್ಯಾರಂಟಿಗಳು ಬಂದಿವೆ, ಅದರಿಂದ ಏನಾದ್ರು ತಲುಪಿದೆಯಾ ಜನಗಳಿಗೆ? ಯಾಕೆ ಅದು ತಲುಪೋರ್ಗೆ ತಲುಪ್ತಾ ಇದೆ. ಭ್ರಷ್ಟಾಚಾರ ಏನಾಗ್ತಾ ಇದೆ ಸರ್ ಈಗ ರಾಜ್ಯ? ಭ್ರಷ್ಟಾಚಾರದ ಬಗ್ಗೆ ನಮ್ಗೆ ಏನು ಎಲ್ಲ ಎಲ್ಲ ಯಾವುದೇ ರಾಜ್ಯದ ಬಂದರೂ ಎಲ್ಲರೂ ಮಾಡ್ತಾರೆ, ಮಾಡ್ದಿದ್ದಾರೆ ಎಲ್ಲ. ಹಾಂ, ಈಗ ಅಲ್ಲಿ ದುಡ್ಡು ಸಿಕ್ತು, ಇಲ್ಲಿ ದುಡ್ಡು ಸಿಕ್ತು, ಇವ್ರು ಸಿಕ್ತು, ಅವ್ರು ಮಾಮೂಲಿ. ಅದು ಮಾಮೂಲಿ ಹೇಳ್ಕೊಬ, ಮೊದಲು ನಾವು ಕೇಳೋದು ಬೇರೆ ಏನೂ ಕೇಳೋಕ್ಕಿಲ್ಲ. ರೈತರದ ಬಗ್ಗೆ ರೈತರಿಗೆ ಏನು ಮಾಡ್ತಾ ಇದ್ದಾರೆ, ರೈತರಿಗೆ ಏನು ಮಾಡಿದ್ದಾರೆ. ಹಾಂ, ಈಗ ರಾಮ ಮಂದಿರ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ, ಅದರಿಂದ ಏನಾದ್ರು ರಾಮ ಮಂದಿರ ಅದು ಮಾಡೋದು ಒಳ್ಳೆಯದೇ, ಯಾವ್ದು ಹೇಳಿ. ಅದರಿಂದ ಅದರದ್ದೇನು ತೊಂದರೆ ಏನಿಲ್ಲ. ರಾಮ ಮಂದಿರ ಎಲ್ರಿಗೂ ಬೇಕಾದ್ರೆ ರಾಮ ಮಂದಿರ ಎಲ್ಲರೂ ಮಾಡ್ತಾರೆ. ಅದರಿಂದ ಏನು ಅಲ್ಲ, ಅದು ಮಾಡೋದ್ರ ಜೊತೆಗೆ ಅಭಿವೃದ್ಧಿ ಮಾಡಬೇಕು. ಅಭಿವೃದ್ಧಿ ಮಾಡಬೇಕು ದೇವಸ್ಥಾನಗಳ ಅಭಿವೃದ್ಧಿ, ಅದು ಬೇರೆ. ಅದು ನಾವಿದ್ರೆ ರೈತ ಇದ್ರೆ ಎಲ್ಲ ಅಭಿವೃದ್ಧಿನೇ. ರೈತನೇ ಇಲ್ಲ ಅಂದ್ಮೇಲೆ ಅಭಿವೃದ್ಧಿ ಏನು ಮಾಡ್ತಾರೆ? ಇಲ್ಲಿ ರೈತರು ಒದ್ದಾಡ್ತಾ ಇದ್ದಾರೆ. ಹಾಂ, ರೈತರು ಒದ್ದಾಡ್ತಾ ಇದ್ದಾರೆ ಇಲ್ಲಿ. ರೈತರಿಗೆ ಹೇಳಿ, ಅದು ಸರಿನೇ ಪಾಯಿಂಟ್. ಮೊದಲು ಮೇನ್ ರೈತ, ದೇವಸ್ಥಾನಗಳ ಅಭಿವೃದ್ಧಿ ಆಗ್ಬೇಕಾದ್ರೆ ಯಾರು ಹೇಳಿ? ಮೇನ್ ಯಾರು ಹೇಳಿ? ಯಾವುದೇ ದೇವಸ್ಥಾನ ಅಭಿವೃದ್ಧಿ ಆಗ್ಬೇಕಾದ್ರೆ ಮೂಲ ಯಾರು ಹೇಳಿ? ಮೂಲ ರೈತರ. ಕೈಲಾಸ ಬೇಕು ಅಂದ್ರೆ ಕಾಯಕ ಇದನ್ನೇ ಕೈಲಾಸ ಮಾಡೋಕ್ಕಾಗ್ದೆ. ಕಾಯಕನೇ ಕೈಲಾಸ. ಬಸವಣ್ಣ ಹೇಳಿದ್ರೆ ಕೈ ಕೆಸರು ಆದ್ರೆ ಬಾಯಿ ಮೊಸರು ಅಂತ. ಇವತ್ತು ಅದಿಲ್ಲ ಅಂದ್ರೆ, ರೈತರು ಇಲ್ಲ ಅಂದ್ರೆ ಈ ದೇಶದಲ್ಲಿ ರಾಜ್ಯದಲ್ಲಿ ಏನೂ ಇಲ್ಲ. ರೈತರಿಗೆ ಭಾಳ ಹಿಂಸೆಲ್ಲಿದ್ದಾರೆ. ಎಷ್ಟೋ ಜನ ಪಾಪ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಏನು ಅನುಕೂಲ ಮಾಡ್ಕೊಡ್ಬೋದು ಈಗ ನೋಡಿ? ಪ್ರತಿಯೊಂದು ಯಾವುದೇ ಬಿಸ್ನೆಸ್ ನಡಿಬೇಕಾದ್ರೆ ರೈತನೇ ಮೇನು. ಒಂದು ಹಾಸ್ಪಿಟ್ಲ್ ಆಗಲಿ, ಒಂದು ಯಾವುದೇ ಒಂದು ಬಿಸ್ನೆಸ್, ಇನ್ನೇ ಒಂದು ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಏನೇ ಒಂದು ಬಿಸ್ನೆಸ್ ಮಾಡಬೇಕು, ರೈತನೇ ಮೇನು. ರೈತನಿಗೆ ಎಷ್ಟು ಅನ್ಯಾಯ ಆಯ್ತದೆ ಅಂದರೆ ಅದ್ರ ಬಗ್ಗೆ ಯಾರಿಗೂ ಗಮನವೇ ಇಲ್ಲ. ರೈತ ಮೇನು. ಅವ್ರು ಪ್ರಾಡಕ್ಟ್ ಮಾಡಬೇಕಾದ್ರೂ ಅವರು ಯಾವುದೇ ಪ್ರಾಡಕ್ಟ್ ಮಾಡಬೇಕಾದ್ರೆ, ಒಂದು ಮೆಡಿಸನ್ ಮಾಡ್ಬೇಕಾದ್ರೆ ಎಲ್ಲಿ ಬರ್ತದೆ ಹೇಳಿ? ರೈತ ಬೆಳೆದೇ ಮಾಡೋದು. ಈಗ ಜೀವನದಲ್ಲಿ ಬೆಳಗ್ಗೆ ಎದ್ದು ನಾವೇನು ತಿಂತೀವಿ ಹೇಳಿ? ಏನು ತಿಂತೀವಿ ಹೇಳಿ? ಹೊಟ್ಟೆಗೆ ಏನು ತಿಂತೀವಿ? ಹಾಂ, ಅಲ್ಲ ಯಾವ್ದಕ್ಕೇನು ತಿನ್ಬೇಕಾದ್ರೆ ಏನು ಮಾಡ್ತೀವಿ ಹೇಳಿ? ದುಡ್ಡೇನು ತಿನ್ನೋಕ್ಕಾಗುತ್ತಾ? ನಾವು ಎಷ್ಟೇ ಕೋಟಿ ಬೆಳಗ್ಗೆ ಎದ್ದು ನಾವು ಭೂಮಿಗೆ ಗೆಲ್ಲೇಬೇಕು. ರೈತ ಏನು ಮಾಡ್ತಾನೆ ಹೇಳಿ? ಅಲ್ಲ, ಬೆಳೆದ್ರೆ ಉಂಟು, ಇಲ್ಲದಿರಲಿಲ್ಲ. ಈ ರಾಜ್ಯ ನಡಿಬೇಕಾದ್ರೆ, ಈ ದೇಶ ನಡಿಬೇಕಾದ್ರೆ ಪ್ರತಿಯೊಬ್ಬರು ಈಗ 1 crore 2 crore ಸಂಬಳ ತಗೋಬೋದು, 50 lakh ಸಂಬಳ ತಗೋಬೋದು, 1 lakh ಸಂಬಳ ತಗೋಬೋದು. ಅವ್ರು ತಿನ್ನೋದೇನು ಹೇಳಿ? ರೈತ ಬೆಳೆಯದೇ ಉಡ್ತೀನಿ, ಊಟ ಮಾಡಬೇಕು. ಬದಲು ಪ್ರತಿಯೊಬ್ಬರಿಗೂ ರೈತರ ಬಗ್ಗೆ ಕಾಳಜಿ ಇರಬೇಕು. ನಾವು ಕೇಳೋದಿನ್ನೇನು ಅಲ್ಲ, ರೈತ ಚೆನ್ನಾಗಿದ್ದರೆ ಈ ದೇಶ ಚೆನ್ನಾಗಿದ್ದಾಗೆ. ರಸಗೊಬ್ಬರಗಳಿಗೆ ಏನಾದರೂ ಬೆಲೆನ ಕಡಿಮೆ ಮಾಡಿ? ರಸಗೊಬ್ಬರ ಏನು ಬೆಲೆ ಕಮ್ಮಿ ಮಾಡಿಲ್ಲ. ರಸಗೊಬ್ಬರ ನೋಡ್ಕೊಂಡು ನಾವು ಯಾರೂ ಅದು ಬೇರೆ ಏನಾದರೂ ಮಾಡ್ಬೋದಾ? ಈಗ ಇಸ್ರೇಲ್ ಮಾದರಿ ವ್ಯವಸಾಯ ಇಸ್ರೇಲ್ ಮಾದರಿ ಇಲ್ಲಿ ಇರೋದೇ, ಇಲ್ಲಿ ಮಾಡೋಕ್ಕಾಯ್ತಲ್ಲ. ಇಸ್ರೇಲ್ ಮಾದರಿಗೆ ನೀರೇ ಇದ್ದಾರೆ, ಇಸ್ರೇಲ್ ಮಾದರಿಗೆ ಏನು ಮಾಡಿದೆ? ನೀರು ಮೇನ್ ಅಲ್ವ ರೈತನಿಗೆ, ಕುಡಿಯೋಕ್ಕೆ ನೀರಿಲ್ಲ ಅಂದಮೇಲೆ ಇಸ್ರೇಲ್ ಮಾದರಿ ಇವ್ರಿಗೆ ಮಾಡಿ ಏನು ಮಾಡಿ? ನೀರು ಈಗ ಕಾವೇರಿ ನೀರು ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ವಾ? ಏನು ಕಾವೇರಿ ನೀರು ಬಗ್ಗೆ? ಕಾವೇರಿ ನೀರೆಲ್ಲ ಹೋಯ್ತಲ್ಲ, ಹೋದ್ಮೇಲೆ ಏನು ಮಾಡಿದೆ? ಹೋದ್ಮೇಲೆ ಏನು ಮಾಡಿದೆ? ಕಾವೇರಿ ನೀರೆಲ್ಲ ಹೋಯ್ತು. ಅಲ್ಲ, ಮಾದೇಗೌಡರು ಇದ್ದಾಗ ಹೋರಾಟ ಮಾಡ್ತಿದ್ರು ಅವರು ಚೆನ್ನಾಗಿ ಇಲ್ಲವರು. ಇವತ್ತು ಮಾಡ್ತಾವ್ರೆ, ಈಗೇನು ಮಾಡೋರು, ಇವತ್ತು ಮಾಡ್ತಾವ್ರೆ. ಕಾವೇರಿ ನೀರಿಗಾಗಿ ಇಂದಿಂದ ಹೋರಾಟ ನಡೀತಿ. ಮಂಡ್ಯದಲ್ಲಿ ಈಗಲೂ ಕೂತವ್ರೆ, ಈಗ ಅಲ್ಲಿ ಅಲ್ಲಿ ಅವ್ರೆ ಅಲ್ಲಿ ಅವ್ರೆ ಅಲ್ಲಿ ಕೂತವ್ರೆ, ಅಲ್ಲೇ ಇದಾರೆ, ನಿರಂತರ ಮಾಡ್ತಾವ್ರೆ. ನಮ್ಮ ರೈತರು ನಿರಂತರ ಮಾಡ್ತಾವ್ರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನ ಅಂತ ಓಟಕ್ಕು ಜನಗಳಿಗೈತೆ. ಎಲ್ಲ ಎಲ್ಲಿಂದೋ ಬಂದು ಏನೋ ಮಾಡಿ ನಮ್ಗೆ ಅವು ಬೇಕು ಈ ಬೇಕು ಅಂತಲ್ಲ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲೂ ಆ ಇಲ್ಲಿ ಏರಿಯಾ ಅಲ್ಲಿ ಸ್ವಾಭಿಮಾನದ ಓಟು
ಯಾರ್ಯಾದ್ರೂ ರೈತರಿಗೆ ಅನುಕೂಲ ಮಾಡಿದ್ರೆ ಒಳ್ಳೇದಲ್ವಾ? ಯಾರು ಬಂದು ರೈತರಿಗೆ ಅನುಕೂಲ ಮಾಡ್ತಾ ಇಲ್ಲ, ಅವ್ರವ್ರ ಅನುಕೂಲ ಅವ್ರು ನೋಡ್ಕತ್ತವ್ರೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಯಾರು ಇಲ್ಲಿ ಯಾವುದೇ ನಿಲ್ಲಿ ಪ್ರಾಣಿ ಅವರಿಗೆ ಓಟ್ ಹಾಕೋದು, ಇನ್ನು ಬೇರೆಯವ್ರಿಗೆ ಯಾರೇ ಹಾಕಿಕ್ಕಿಲ್ಲ. ಈಗ ದೂರದಿಂದ ಬರಲಿ, ಅಲ್ಲಿಂದ ಬರಲಿ, ಇಲ್ಲಿಂದ ಬರಲಿಲ್ಲ, ಅದೊಂದು ಮಾತ್ರ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಸ್ವಾಭಿಮಾನ. ಮಂಡ್ಯ ಜಿಲ್ಲೆ ಯಾವ ಪಕ್ಷ ಆಗ್ಬೋದು, ಕಾಂಗ್ರೆಸ್ಸೇ ಆಗ್ಬೋದು, ದಳನೇ ಆಗ್ಬೋದು, ಬಿ ಜೆ ಪಿನೇ ಆಗ್ಬೋದು, ಇಲ್ಲೇ ನಿಂತವ್ರಿಗೆ ಅವಕಾಶ ಕೊಡ್ತಾರೆ ಓಟಲ್ಲಿ ಮಾತ್ರ. ಪ್ರಜಾಪ್ರಭುತ್ವ ಎಲ್ಲರಿಗೂ ಅನುಕೂಲ ಆಯ್ತದೆ ಅಂತ ಯಾರು ನಿಂತು ಯಾರು ಕೆಲಸ ಮಾಡ್ತಾರೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವ್ರಿಗೆ ಓಟ್ ಕೊಡೋದು ಸ್ವಾಭಿಮಾನ ಅನ್ನೋದೈತೆ. ಓಟ್ ಯಾರು ಹಾಕ್ತಾರೆ, ಯಾರು ಕೆಲಸ ಮಾಡವ್ರೆ, ರೋಡು, ಚರಂಡಿ, ನೀರು, ಈ ಡ್ರೈನೇಜು, ಇನ್ನೊಂದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಬಕಾರಿದ ಕುಕ್ಕೆ ತಕೊಂಡು ಮಾಡ್ತಾ ಬಿದ್ದವ್ರೆ ಇವರು, ಇದು ಮಾಡಿಕ್ಕಿಲ್ಲ. ಎಲ್ಲ ಊರುಗಳಲ್ಲಿ ಕುಕ್ಕೆ ತಗೊಂಡು ಎಣ್ಣೆ ಮಾಡ್ತವ್ರೆ, ಎಣ್ಣೆಲ್ಲ ಗೆದ್ದಮೇಲೆ ಹೋಯ್ತಾರೆ. ಇವ್ರು ತಗೋಗಿ ದುಡ್ಡೆಲ್ಲ ತಗೋಗಿ ಅವರು ಕೊಡ್ತಾರೆ 2,000 3,000. ಅದು ಯಾಕಪ್ಪ ಬೇಕು? ಎಲ್ಲ ಹೆಣ್ಣಿನ ಗೋಳಟ್ಟಿ ಅವರಿಗೆ ಒಂಚೂರು ತಟ್ಟಿಕ್ಕಿಲ್ಲ. ಇದು ಎಮ್ ಎಲ್ ಎಗಳು ಎಮ್ ಪಿಗಳು ಇದೇ ಮಾಡೋದು, ಯಾರೂ ನಿಲ್ಸಿಕ್ಕಿಲ್ಲ. ಎಲ್ಲ ಏನೂ ಮಾಡಿಕ್ಕಿಲ್ಲ, ಮಾಡೋರ್ನ ಜನ ಹೊಗಳ್ತಾರಷ್ಟೇ. ಓಟು ಕೊಡ್ತಾರೆ, ಇವತ್ತು ಯಾರು ಓಟು ಹೋಗಬೇಕು ಅವರಿಗೆ ಕೊಡ್ತಾರೆ. ಸುಮ್ಮನೆ ನಮ್ಮ ಜನ ಅವ್ರು ಬಂದರು ಇವ್ರು ಬಂದರು, ನಮ್ಮ ಮಂಡ್ಯ ಜಿಲ್ಲೆ ನಿಂತವ್ರೆ ಇವ್ರು ನಿಂತವ್ರೆ ಅನ್ನೋದಿಲ್ಲ. ಯಾರು ನಮ್ಮ ಮಂಡ್ಯ ಜಿಲ್ಲೆ ಒಂದು ಹೆಣ್ಣು ಮಗು ನಿಂತುಬಿಡಲಿ ಓಟ್ ಕೊಟ್ಬಿಡ್ತಾರೆ. ಬೇರೆದು ಬಂದು ಇಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅವಕಾಶವೇ ಇಲ್ಲ. ನಮ್ಮ ತಾಲೂಕು ಪಾಂಡವಪುರ ಅಬಕಾರಿ ಆಫೀಸ್ ಇಲ್ಲ, ಅಬಕಾರಿ ಆಫೀಸೇ ಇಲ್ಲ. ಎಲ್ಲ ಇಲ್ಲಿ ದೌರ್ಜನ್ಯ, ದಬ್ಬಾಳಿಕೆ, ರೌಡಿ, ಈ ಎಣ್ಣೆಯಿಂದೇ ಉದ್ಭವ ಆಗೋದು. ಊರಲ್ಲಿ ಜಗಳ ಕಾಯೋದು, ಡ್ಯೂಟಿ ಮಾಡೋದು, ಇನ್ನೊಂದು ಮಾಡೋದು, ಇವೆಲ್ಲ ಎಣ್ಣೆ ತರೋದು, ಅವ್ರ ಮೇಲೆ ಇವ್ರಿಗೆ ತಕ್ಕೋದು, ಅವ್ರ ಮೇಲೆ ಇವ್ರು ಮಾಡೋದು, ಇದೇ ಗ್ರಾಮಗಳಲ್ಲಿ ಉದ್ಭವ ಆಗೋದು. ಹೆಸರು ಸರ್? ಪ್ರಸಾದ್ ಕುಮಾರ್ ಅಂತ, ಇಲ್ಲೇ ವಿಶ್ವೇಶ್ವರನಗರ ಗ್ರಾಮ. ಸರ್, ಈಗ ಇಲ್ಲಿ ಸುಮಲತಾ ಅವರು ಇದ್ದಾರೆ, ನೆಕ್ಸ್ಟ್ ಟರ್ಮ್ಗೆ ಅವರೇ ಬರ್ತಾರೆ? ನಮ್ಮ ಅನಿಸಿಕೆ ಪ್ರಕಾರ ಅವರು ಬರೋದಿಲ್ಲ ಅನಿಸುತ್ತೆ. ಯಾಕೆ ಇಲ್ಲಿ ನಮ್ಮ ಲೋಕಲಲ್ಲಿ ಸಮೀಕ್ಷೆಗಳು ನಡೆದಿರೋ ಪ್ರಕಾರ ಕುಮಾರಸ್ವಾಮಿ ಅವರು ನಿಲ್ಲುವ ಸಾಧ್ಯತೆ ಹೆಚ್ಚಿದೆ. 90% ಅವರು ಬಿ ಜೆ ಪಿ ಬೆಂಬಲದಿಂದ ನಿಂತಿದ್ದಾರೆ, ಖಂಡಿತ ಬರ್ತಾರೆ. ಹಾಂ ಹೌದು, ಯಾಕೆ ಅಂದರೆ 90% ಅಂದಮೇಲೆ ಬೇರೆಯವ್ರು ಬರೋಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಇನ್ನೊಂದು ಅಂದರೆ ಈಗ ಶ್ರೀಯುತ ನರೇಂದ್ರ ಮೋದಿಯವರು ಮತ್ತು ದೇವೇಗೌಡರು ತುಂಬ ಆತ್ಮೀಯತೆಯಿಂದಿದ್ದಾರೆ, ಮತ್ತು ಜನಗಳು ಅಲ್ಲಿ ಮೋದಿಯವರ ಕೈ ಬಲಪಡಿಸೋದ್ರಿಂದ ಯಾವುದೇ ತೊಂದರೆ ಇಲ್ಲದಂಗೆ ಬರ್ತಾರೆ. ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾಯಿದ್ದಾರೆ, ದೇವಸ್ಥಾನ, ಇದು ತುಂಬ ಅದ್ಭುತವಾದ ಸನ್ನಿವೇಶ ಇದು. ಯಾಕೆ ಅಂದರೆ ನಮ್ಮ ಗ್ರಾಮದಲ್ಲಿ ಒಂದು ದೇವಸ್ಥಾನ ನಡೀತಾ ಇದೆ ಅಂದರೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ಅದರಲ್ಲೂ ದೇಶದಲ್ಲಿ ಒಂದು ರಾಮ ಮಂದಿರ ನಡೀತಾ ಸೃಷ್ಟಿ ಆಯ್ತೈತೆ ಅಂದರೆ ಇಡೀ ದೇಶನೇ ಇದು ಒಟ್ಟಿಗೆ ಸೇರಿ ಮಾಡಬೇಕು ಅಂತ ನಮ್ಮ ಅನಿಸಿಕೆ. ಅದರಲ್ಲೂ ಶ್ರೀಯುತ ಮೋದಿಯವರು ಒಂದು ಊರು, ಒಂದು ತಾಲೂಕು, ಒಂದು ಜಿಲ್ಲೆ, ಒಂದು ರಾಜ್ಯ ಕಂಡವರು ಅಂತಲ್ಲ, ವಿಶ್ವ ಕಂಡ ಮಹಾನಾಯಕ ಅವರು, ಅದರಲ್ಲಿ ಎರಡು ಮಾತಿಲ್ಲ. ತುಂಬ ಅದ್ಭುತ ನಾಯಕ. ಈ ಕೆಲಸ ಮಾಡಬೇಕು ಅಂತ ನಿಂತರೆ ಅವರು ಹಿಂದೆ ಸರಿಯೋ ಜಾಯ್ಮಾನೇ ಅವ್ರದ್ದಲ್ಲ. ಅವರು ದೇಶ ಅಭಿವೃದ್ಧಿ ಮಾಡಿದವ್ರು ಅಂದರೆ ನಾವು ಅಭಿವೃದ್ಧಿ ಆದಾಗೆ ಅದು ನಮಗೆ ಪಡಿಸ್ಬೇಕು. ಅದರಲ್ಲೂ ಕೋವಿಡ್ ಟೈಮಲ್ಲಿ ಚಾಲಕರಿಗೆಲ್ಲ ಒಂದು ಒಳ್ಳೆಯ ಅನುಕೂಲ ಮಾಡಿದ್ದಾರೆ, ದೇಶನ ಒಂದು ಸುಭದ್ರವಾಗಿಟ್ಟರು. ಯುದ್ಧಗಳು ನಡೆಯುತ್ತಿರೋ ಜಾಗದಲ್ಲಿ ಬರೀ ನಮ್ಮ ದೇಶದವ್ರನ್ನಲ್ಲೇ, ಬಾಂಗ್ಲಾದೇಶದವ್ರಾಗ್ಬೋದು, ಬೇರೆಯವ್ರನ್ನಾಗಲಿ, ತಮ್ಮ ಸ್ವಂತ ಸ್ವಇಚ್ಛೆಯಿಂದ ನಮ್ಮ ದೇಶಕ್ಕೆ ಕರ್ಕೊಂಬಂದು ಅವರ ರಾಷ್ಟ್ರಕ್ಕೆ ಸುರಕ್ಷಿತವಾಗಿ ಕಳಿಸ್ತಾರೆ. ಒಂದು ಮಾನವೀಯತೆ ಇರೋಂಥ ಒಳ್ಳೆಯ ವ್ಯಕ್ತಿ, ಸ್ವಂತಕ್ಕೆ ಅಂತ ಏನಾದರೂ ಮಾಡ್ಕೊಂಡವ್ರೆ ಅಂತ ಯಾರು ಬಂದು ತೋರಿಸಿದ್ರೆ ಅವ್ರು ಅವತ್ತು ರಾಜಕೀಯದಲ್ಲಿ ಇರಲ್ಲ ಅಂತ ಅದ್ಭುತವಾದಂಥ ವ್ಯಕ್ತಿ. ಯಾಕೆ ಅಂದರೆ ಇದು ನನ್ನ ಅಭಿಪ್ರಾಯ ಅಲ್ಲ, ದೇಶ ಕಂಡ ಮಹಾನಾಯಕ ಅನ್ನೋಕ್ಕಿಂತ ಪ್ರಪಂಚ ಕಂಡಂಥ ಅದ್ಭುತ ನಾಯಕ.